ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಕುಲಶೇಖರ ಮಂಗಳೂರು ಇವರ ವತಿಯಿಂದ ಪ್ರಥಮ ಬಾರಿಗೆ ನಂದಿನಿ ಸುವಾಸಿತ ಹಾಲನ್ನ ಇಂಡಿಯನ್ ರೈಲ್ವೆ ಕೆಟರಸ್ ಹಾಗೂ ಟೂರಿಸಂ ಕಾರ್ಪೊರೇಷನ್ ಸಂಸ್ಥೆಗಳಿಗೆ ಸರಬರಾಜು ಮಾಡುವ ವಾಹನಕ್ಕೆ ಒಕ್ಕೂಟದ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರ ಉಪಸ್ಥಿತಿಯಲ್ಲಿ ಚಾಲನೆಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಮಾತನಾಡಿ, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟವು ISIO ಮತ್ತು ಕ್ವಾಲಿಟಿ ಮಾರ್ಕ್ಸ್ ಅನ್ನು ಪಡೆದುಕೊಂಡಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಹಕರಿಗೆ ನಂದಿನಿ ಶ್ರೇಣಿಯ 26 ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ಸುವಾಸಿತ ಹಾಲನ್ನ ಪೆಟ್ ಬಾಟಲ್ಗಳಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿತ್ತು. ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಹಾಗೂ ಹೊರ ರಾಜ್ಯಗಳಾದ ಗೋವಾ ಮತ್ತು ಕೇರಳದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ನಂದಿನಿ ಉತ್ಪನ್ನ ಗುಣಮಟ್ಟದಲ್ಲಿ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದೆ. ಮುಂದಿನ ದಿನಗಳಲ್ಲಿ ಮುಂಬೈ ಮಾರುಕಟ್ಟೆಯಲ್ಲಿ ಸುವಾಸಿತ ಹಾಲಿನ ಮಾರಾಟ ಮಾಡಲು ಯೋಜನೆಯನ್ನ ರೂಪಿಸಲಾಗಿದೆ ಎಂದು ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಸಂಘ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರು. ಪ್ರಥಮ ಒಂದು ಅಲಾಟ್ ಆಗಿ ಒಂದು 50,000 ಬಾಟ್ಲುಗಳನ್ನು ಇವತ್ತು ನಮ್ಮ ಇಂಡಿಯನ್ ರೈಲ್ವೇಸ್ ಇದಕ್ಕೆ ಸುವಾಸಿತ ಹಾಲು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದಿಂದ ಇವತ್ತು ಹೋಗ್ತಾ ಇದೆ. ಬಹುಶಃ ಇದನ್ನು ಈ ಒಂದು ಸಾಧನೆ ನಮ್ಮ ಎಲ್ಲ ನಮ್ಮ ಈ ರೈತರು ನಮ್ಮ ಈ ಎರಡು ಜಿಲ್ಲೆಯ ಈ ರಾಜ್ಯದ ಒಕ್ಕೂಟದ ಮತ್ತು ರೈತರಿಗೆ ಇದು ಸಮರ್ಪಣೆ ಮಾಡುವುದರೊಂದಿಗೆ ಬಹುಶಃ ಇದನ್ನು ಎಲ್ಲ ಗ್ರಾಹಕರಿಗೆ ಇದನ್ನು ತಿಳಿ ಹೇಳುವುದಕ್ಕೋಸ್ಕರ ಸೊ ಈ ರೀತಿಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.